ನಮಸ್ಕಾರ ನಮಸ್ಕಾರ ಮಿಸ್ಟರ್ ಲಂಕೇಶ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಮಿಸ್ಟರ್ ಲೋಕೇಶ್ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದೀರಿ ನೀವು ನೋಡ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಲಂಕೇಶ್ ಕೇಳಿ ಮಿಸ್ಟರ್ ನನಗೆ ಅರ್ಜೆಂಟ್ ಆಗಿ ಒಂದು ಸಹಾಯ ಆಗ್ಬೇಕಾಗಿದೆ ಕೇಳಿ ಮಿಸ್ಟರ್ ಲೋಕೇಶ್ ಬೇಡ ಬೇಡ ಅಂದ್ರು ನನ್ನ ಹೆಂಡತಿ ಹೋಗಿ ಹೋಗಿ ಆ ಕನ್ನಡಿ ಮುಂದೆ ದಿನಕ್ಕೆ ಒಂದು ಎರಡು ಸಾವಿರ ಸಲ ನಿಂತ್ಕೋತಾಳೆ ಅವಳು ಟಾರ್ಚರ್ ತಡಿಯೋಕ್ಕಾಗದೆ ಆ ಕನ್ನಡಿ ಸೆಲ್ಫ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೊಸ ಕನ್ನಡಿ ಕೊಡಿಸ್ತೀನಿ ಬಿಡ್ರಿ ನೋಡಿ ನಿಮ್ಮ ಮನಸ್ಸು ತುಂಬಾ ದೊಡ್ಡದು ವಿಶಾಲವಾದದ್ದು ಅಂತ ಗೊತ್ತು ಅದೆಲ್ಲ ಏನು ಟೆನ್ಷನ್ ತಗೋಬೇಡಿ ನೀವು ದಯವಿಟ್ಟು ಸುಮ್ಮನೆ ಒಂದ್ಸಲ ಹಿಂಗ್ ತಲೆ ಹಿಂಗ್ ಬಗ್ಸಿ ನಾವು ತಲೆ ಬಚ್ಕೊಂಡ್ಬಿಡ್ತೀವಿ ನೋಡ್ತಿದ್ದ ಹಾಗೆ ಕನ್ನಡಕ ಹಾಕೊಳ್ತಿದ್ದೀರಾ ಅದು ಡಾಕ್ಟರ್ ನನಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಿನ್ ತಲೆ ನೋವು ಬಂದಾಗ್ಲೆಲ್ಲ ಕನ್ನಡಕ ಹಾಕು ಹಾಕೊಂಡೆ ಯಾಕಮ್ಮ ಬಾಯಲ್ಲಿ ಏನಾದ್ರು ಕೂದಲು ಸಿಗಾಕುತ್ತಾ ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಇದೆಯಾ ಅದೆಲ್ಲ ಇದ್ರೆ ನಾನ್ ಯಾಕೆ ನಿನ್ನ ಈ ಮನೆಯಲ್ಲೇ ಇರಿಸ್ಕೊತಾ ಇದ್ದೆ ಯಾವಾಗಲೂ ಕಳಿಸ್ಬಿಡ್ತಾ ಇದ್ದೆ ಏನಂದ್ರೆ ಏನಂದ್ರಿ ನೀವು ನೀನ್ ಕೇಳಿದಕ್ಕೆ ನಾನೆಲ್ಲ ರೀಪ್ಲೈ ತೋರ್ಸೋಗಿದ್ದೆ ಅಂತ ಕ್ರಿಕೆಟ್ ಒಂದೇ ಸಲ ಹೇಳೋದು ಇಂಥ ಮಾತ್ ಕೇಳದ್ ಮೇಲೂ ನಾನು ಇನ್ನು ಬದುಕಿದ್ರೆ ನಂದು ಭಂಡ ಜನ್ಮ ಅಂತ ಪ್ರೂವ್ ಆಗೋಗ್ಬಿಡತ್ತೆ ನಾನು ಈಗಲೇ ನೇಣ್ ಹಾಕೊಂಡು ಸತ್ ಹೋಗ್ತೀನಿ ಪ್ಲೀಸ್ ನೀನ್ ಈ ತರ ಎಲ್ಲ ಮಾಡಬೇಡ ನೋಡು ನಿಂಗೆಲ್ಲ ಮಾತಾಡಿದ್ರೆ ನಾನು ನಿನ್ ಕಾಲಕ್ ಬಿದ್ಬಿಡ್ತೀನಿ ಬೇಡರಿ ಬೇಡ ನೀವು ಸುಮ್ಮನೆ ಫ್ಲೋಲ್ ಅಲ್ಲಿ ಮಾತಾಡ್ಬಿಡ್ತೀರಾ ಆದ್ರೆ ನಿಮ್ ಮನಸ್ಸಿನಲ್ಲಿ ನನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಪ್ರೀತಿ ಇಲ್ಲ ಬದ್ನೆಕಾಯಿ ಇಲ್ಲ ನೀನ್ ಇವಾಗ ಸತೋಗ್ಬಿಟ್ರೆ ನೀನ್ ತಿಥಿ ಮಾಡೋದಕ್ಕೂ ನನ್ನ ಹತ್ರ ದುಡ್ಡು ಇಲ್ಲ ಆಮೇಲೆ ರಾಹು ಕಾಲದಲ್ಲಿ ಸತ್ತು ನೀನ್ ದೆವ್ವ ಆಗಿ ಬಂದು ನನ್ನ ಕಾಡಿ ಯಾಕೆ ಗುರು ಸುಮ್ಮನೆ ಟಾರ್ಚರ್ ಅಂತ ಹೇಳಿದೆ ನಂಗೆ ತುಂಬಾ ಬೇಜಾರ್ ಆಗ್ತಿದೆ ರೀ ವೆರಿ ಗುಡ್ ನೋಡೋ ಈ ತರ ಎಲ್ಲ ಬೇಜಾರ್ ಎಲ್ಲ ಆಗ್ಬೇಕು ಅವಾಗ್ಲೇ ನೇಣ ಹಾಕೊಳ್ಳೋದಕ್ಕೆ ಒಳ್ಳೆ ಜೋಶ್ ಬರೋದು

ಇವತ್ತು ನಿಮ್ಮ ಬರ್ಡೇನಾ ವಾ 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 ಅಂದ್ರೆ ಇವತ್ತು ಅಂತಾರಾಷ್ಟ್ರೀಯ ದುರಂತ ದಿನಾಚರಣೆ ಬ್ಯಾರೆ ಹಾ ನಿಮಗೆ ಚಂದ ಕಾಮಿಡಿ ಮಾಡ್ಲಿಕ್ಕೆ ಬರ್ತದೆ ಹೌದು ಅದು ಇಡೀ ಕರ್ನಾಟಕಕ್ಕೆ ಗೊತ್ತು ಆದ್ರೆ ನನಗೆ ಅಡಿಗೆಯಲ್ಲಿ ವಿಷಯ ಆಗ್ಲಿಕ್ಕೆ ಬರ್ತದೆ ಅದು ಇಲ್ಲಿ ಯಾರಿಗೆ ಗೊತ್ತಿಲ್ಲ ಬಿಟ್ರೆ ನಮ್ಮ ಭಟ್ಟ ಕಟ್ಟೇ ಬಿಡ್ತಾನೆ ಚಟ್ಟ ತಗೊಳ್ಳಿ ಸ್ವೀಟ್ ಅಪ್ಪ ನನ್ ಸ್ವೀಟ್ ಬೇಡ ಏನು ಬೇಡ ಎಂತಕ್ಕೆ ಅಲ್ಲ ಈಗ ತಾನೇ ಹೇಳಿದ್ರು ನಾನು ವಿಷ ಹಾಕ್ತೀನಿ ಆ ಊಟದಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಇದಕ್ಕೂ ವಿಷ ಹಾಕಿದ್ರೆ ಈ ಸ್ವೀಟ್ ತಿನ್ಬೇಕು ಅಂದ್ರೆ ಮಾಡೋ ಮೊದ್ಲು ಯಾವ್ದಾದ್ರು ನಾಯಿ ಹಾಕು ಆ ನಾಯಿ ತಿಂದು ಅದಕ್ಕೇನು ಆಗ್ಲಿಲ್ಲ ಅಂದ್ರೆ ಆಮೇಲೆ ನಾನು ತಿಂತೀನಿ ಅಷ್ಟೇ ತಾನೇ ಹಮ್ಮವ್ರೆ ತಗೊಳ್ಳಿ ಬಟ್ರೆನ್ ಹೇಳಿದ್ದು ನಾಯಿ ಹಾಕಿ ಅಂತ ನನಗ್ ಕೊಡಿ ಅಂತಲ್ಲ ನಾನು ಹೆಂಡತಿ ಅವರ ದೃಷ್ಟಿಯಲ್ಲಿ ಎರಡು ಒಂದೇ ತಾನೇ ನಿಮ್ಮ ಹತ್ರ ಎಲ್ಲ ಮಾತಾಡ್ತಿದೀನಲ್ಲಚ್ಕೋಬೇಕು ನಾನು ತಲೆ ನಾನು ರಾಣಿ ಪ್ಲೀಸ್ ಪ್ಲೀಸ್ ಒಂದೇ ಒಂದ್ಸಲಿ ಅದೆಷ್ಟು ಜೋರಾಗಿ ತಲೆ ಚಚ್ಕೋತಿ ನೋಡಬೇಕು ಅಂತ ಆಸೆ ಆಗ್ತದೆ ಅಲ್ಲ ಹೋಗ್ತಾ ಇರ್ಬೇಕಾದ್ರೆ ಸುಜಾ ಸುಜಾ ಅಲ್ಲ ಮಿಸ್ಟರ್ ಲಂಕೇಶ್ ಏನ್ರಿ ನಂದ್ ಹಣೆ ಬರ ಫಸ್ಟ್ ನನ್ನ ತಲೆನೋವು ತಾನೇ ಒಳಗೋದ್ಲು ಅಂದ್ರೆ ಇವಾಗ ಹಂದಿ ಜ್ವರನೇ ಬರ್ತಾ ಇದೆ ಬಟ್ರೆ ನಿನ್ನೆಯಿಂದ ಫೋನ್ ಮಾಡಿ ಅದೇನೋ ದುಡ್ಡು 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 ಅಂತ ಬಡ್ಕತಾನೆ ಅವ್ರು ಬಂದ್ರೆ ನಾನು ಇಲ್ಲ ಅಂತ ಹೇಳ್ಬಿಡಿ ಓಕೆ ಸುಜಾ 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 ಎಲ್ಲಿ ಸುಜಾ ಇಲ್ಲ ಸುಜಾ ಇಲ್ವಾ ಇಲ್ಲದ ಸತ್ತ ಬಿಟ್ರು ಸತ್ತೋಗ್ಬಿಡಲಾ ಯಾವಾಗ ಅದೇ ನೀವ ಗೇಟ್ ಹತ್ರ ಸುಜಾ ಸುಜಾ ಅಂತ ಬರ್ಕೊಂಡ್ರಲ್ಲ ಅದೇ ಟೈಮಿಗೆ ಏನಿಲ್ಲ ಬಟ್ ಹೇಗೆ ಏನಾಯ್ತು ಅದು ನಿಮ್ಮಪ್ಪ ಬಾಡಿಗೆ 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 ಅಂತ ಪ್ರಾಣ ತಿಂತಾ ಇದ್ದಾರಲ್ಲ ಅದಕ್ಕೆ ಪ್ರಾಣ ಇದ್ರೆ ತಾನೇ ಪ್ರಾಣ ತಿನ್ನೋದು ಅಂತ ಹೇಳ್ಬಿಟ್ಟು ನಾನು ಕೈಯಾರೆ ಮಾಡಿದ ಈ ಸ್ವೀಟ್ ಸ್ವೀಟನ್ನು ತಿಂದು ಪ್ರಾಣ ಬಿಟ್ರು ಅಯ್ಯೋ ಕ್ಯಾಕಿಂಗ್ ಕಂಡ ಬಟ್ಟೆ ಅಯ್ಯೋ 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 ಏ ಶಿದಾ ನೀ ಇನ್ನು ಬದುಕಿದ್ದೀಯಾ ಆಂಟಿಕ್ ಪೀಸ್ ನೀವೇ ಬದುಕಿರಬೇಕಾದ್ರೆ ಫ್ರೆಶ್ ಪೀಸ್ ನಾನು ನಾನು ಹೆಂಗ್ ಸಾಕು ತಗೊಂಡು ಬಿಡ್ಲಿ ಯೇನ ಇಬ್ರೂ ಸರ್ ನಾನು ಬಕ್ರಾ ಮಾಡ್ತಾ ದೇವ್ರ ದೇವರಾಣಗೂ ಇಲ್ಲಪ್ಪ ನೋಡಿ ಮನುಷ್ಯನ ಬಕ್ರಾ ಮಾಡ್ಬೋದು ಬಕ್ರನ್ನ ಮನುಷ್ಯ ಮಾಡೋದಕ್ಕಾಗಲ್ಲ ಸೊ ಬಕ್ರಾನ ಏನಾದ್ರೂ ತಗೊಂಡ ಹೋಗಿ ಮನುಷ್ಯಾ ಮಾಡ್ಬಿಟ್ಟು ಮನುಷ್ಯನಿಗೆ ಬಕ್ರ ಅಂದ್ರೆ ಬಕ್ರಾಗೆ ಬಕ್ರಾ ಮಾಡಿದೀವಿ ಅಂತ ಬಕ್ರಾಗೆ ಬೇಜಾರಾಗಲ್ವಾ ಮತ್ತೆ ಮತ್ತೆ ಮೈಂಡ್ ಯರ್ ಲ್ಯಾಂಗ್ವೇಜ್ ಸುಜಾ ಬೇಕಿದ್ರೆ ನನ್ನ ಹಗ್ ಮಾಡು ಕಿಸ್ ಮಾಡು ಹಾಗಂತ ನಮ್ಮ ಅಪ್ಪನ ಬಕ್ರ ವಕ್ರ ಅಂತೆಲ್ಲ ಕರಿಬೇಡ ಗೊತ್ತಾಯ್ತಾ ಒಳ್ಳೆ ಆಪ್ಷನ್ ನೀನ್ ಇಲ್ದೇ ಇರೋ ಆಶ್ವಾಸನೆ ಎಲ್ಲ ಕೊಡಕೋಬೇಡಪ್ಪ ಬೇಕಾದ್ರೆ ಬಕ್ರ ಅನ್ಲಿ ಹಂದಿ ಅನ್ಲಿ ಗೆಂಡ ಮೃಗ ಅನ್ಲಿ ಏನ್ ಬೇಕಾದ್ರು ಅನ್ಲಿ ಇದು ಬೇಡ ಜಸ್ಟ್ ಮಿಸ್ ಏನ್ ಜಸ್ಟ್ ಮಿಸ್ ನನ್ ಕೇಳಿಸ್ಕೊಳ್ಳಲ್ಲ ಅನ್ಕೊಂಡ್ಬಿಟ್ಟವನೇ ಜಸ್ಟ್ ಮಿಸ್ ಅಂತೆ ಬಿಟ್ಟೆ ಸೆಕೆಂಡ್ ಮಿಸ್ಸಸ್ ಮಾಡಿ ಮನೇಲಿ ಇಟ್ಕೊಂಡ್ಬಿಡ್ತಾನೆ ಸುಜಾ ಐವತ್ತು ಸಾವಿರ ರೂಪಾಯಿ ಇವತ್ತು ಇಲ್ಲಿ ಇಟ್ಬಿಡ್ಬೇಕು ಅಷ್ಟೇ ರೇ 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 ಯಾವ ಕಿತ್ತೋಗಿರೋ ಆ ಬಚ್ಚಲ್ ತಿಕ್ತಾರಲ್ಲ ಆ ಪ್ರಶ್ನೆ ಒಂದು ನಾಲ್ಕೇ ಉಜ್ಬೇಕ್ರಿ ಏನ್ರಿ ಬಾಯ್ ತಗದ್ರ ಬರೀ ಹೊಲ್ಸು ಮಾತಾಡ್ತಿರಲ್ರಿ ಹ ಹೊಲ್ಸ್ ಮಾತಾ ಇನ್ನೇನು ಯಾವಾಗ ಇನ್ನೇನು ಬಾಡಿಗೆ ಕೊಡು ಬಾಡಿಗೆ ಕೊಡು ಅಂತ ಹೊಲ್ಸ ಮಾತಲ್ವಾ ಬಾಡ್ಗಿ ಕೂಡ ಕೇಳಿದ್ರೆ ಹೊಲ್ಸ್ ಮಾತಂತೆ ಹಂಗಾರ ಒಳ್ಳೆ ಮಾತು ಏನಪ್ಪ ಅದಾದ ಒಳ್ಳೆ ಒಳ್ಳೆ ಮಾತು ಅಂದ್ರೆ ನೀವು ನಮ್ಮ ಮನೆಗೆ ಬಂದ್ಬಿಟ್ಟು ನೋಡಪ್ಪ ಸುಜಾ ನಾನು ಒಂದು ವಾರ ಊರಲ್ಲಿ ಇರಲ್ಲ ನನ್ ಮಗಳು ಒಬ್ಳೆ ಇರ್ತಾಳೆ ಅವಳಿಗೆ ರಾತ್ರಿ ಕತ್ಲು ಅಂದ್ರೆ ಸಿಕ್ಕಾಪಟ್ಟೆ ಭಯ ನೀನು ಅವಳ ಜೊತೆನೆ ಇರು ಈ ತರ ಎಲ್ಲ ಹೇಳ್ಬೇಕು ಇದು ಒಳ್ಳೆ ಮಾತು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕರೆಕ್ಟಾಗಿ ಆಗಿ ಹೇಳಿದ್ದಾರೆ ನೋಡಿ ಅವರು ಹೇಳ್ತಾ ಇರೋದು ಬಾಡಿಗೆ ಅನ್ನೋ ಮೋಹನ ಬಿಟ್ಬಿಡಿ ಅಂತ ಮೋಹ ಬಿಟ್ಬಿಡ್ಬೇಕು ಅವ್ರ ಅವ್ರ ಗಂಡ ಮೋಹನ ಬಿಡ್ತಾರ ಕೇಳಿ ಎಂತ ಸಾಮಾರ್ಯ ನಿಮ್ಮ ರಾಮಾಯಣ ಇವತ್ತು ನನ್ನ ಹುಟ್ಟಿದ ಹಬ್ಬ ಅಂತ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಬಂದಿರುವಾಗ ಅದನ್ನ ನಿಮ್ಮ ಹತ್ರ ಹೇಳುವಂತ ಹೇಳಿದ್ರೆ ನನಗೆ ಅವಕಾಶ ಅಲ್ಲ ಈಗ ರೆಹುಮಾನ್ ಜೊತೆ ಆಯ್ತಲ್ಲ ಎಲ್ಲ ನೆಕ್ಸ್ಟ್ ಯಾರ ಇನ್ಫ್ಲೂಯೆನ್ಸ್ ಬೇಕಪ್ಪ ನಿಮಗೆ ನನಗೆ ಇನ್ಫ್ಲೂಯೆನ್ಸ್ ಏನು ಬೇಡ ಅನ್ಸ್ತದೆ ಇನ್ ಯಾತಿಕೆ ಒಂದು ಕೆಲಸ ಮಾಡು ಇಂಟರ್ನ್ಯಾಷನಲ್ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ಲ ಅವ್ರ ಹೆಸರೇನು ಬಂಬಲೆ ಪುಟ್ಲಿಂಗ್ ಸ್ವಾಮಿ ಹಾ ಪುಟ್ಲಿಂಗ್ ಸ್ವಾಮಿ

ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ನೀವೊಬ್ರಿಕ್ಕೋರೆಲ್ಲ ಇನ್ನೊಂದು ತೊಟ್ಟು ಕಣ್ಣೀರ್ ಹಾಕ್ಬಿಡಿ ಆಮೇಲೆ ನೀವು ಹೋದ್ರೆ ಬೋರ್ ಆಗುತ್ತೆ ರೀ ಬನ್ರಿ ಅವ್ರು ಹೋದ್ರೆ ಬೋರ್ ಆಗುತ್ತೆ ಇದ್ರೆ ಪ್ರಾಣನೇ ಹೋಗುತ್ತೆ ಅದಕ್ಕೋಸ್ಕರ ಅವ್ರು ಕಳ್ಸೋದ್ ಬೆಟ್ರು ಅಂತ ಏನ್ರಿ ನಿಮ್ದು ಗೆಟಪ್ರೆ ನನಗೆ ಹೋಗಿರ ಮತ್ತೆ ನೀವು ನನಗೆ ಹೋಗಿರಾ ನಾನೇನೋ ಫ್ಲೋ ಅಲ್ಲಿ ಹೋಗುದಪ್ಪ ನನಗೊಂದು ಫ್ಲೋ ಬಂತಪ್ಪ ಯಾಕೋ ಇವತ್ತು ರೊಚ್ಚಿ ಕೆತ್ಬಿಟ್ಟಿದಾರ ಭಟ್ರು ರೀ ಏನ್ರಿ ಗೆಟಪ್ ಎಲ್ಲ ರೀ ಯಾಕ್ರಿ ಹಿಂಗ್ ಬಂದಿದ್ದೀರಾ ಅಲ್ಲ ಗೆಸ್ಟ್ ಗಳು ಬಂದಾಗ ಈ ಮನೆ ಮರ್ಯಾದೆ ಉಳಿಸ್ಬೇಕಲ್ಲ ಹ ಸರಿ ಅವರಿಗೆ ತಿನ್ನೋದಕ್ಕೆ ಏನಾದ್ರು ತರ್ಬೇಕು ತಾನೆ ಏ ನಾನು ಆಗ್ಲೇ ರೆಡಿ ಮಾಡಿದ್ದೀನಿ ಏನು ನೋಡಿ ಹಲಸಿನ ಬೀಜ ಸಾಂಬಾರು ಹ ಆಲೂಗಡ್ಡೆ ಬೋಂಡ ಹ ಆಮೇಲೆ ಗೆಣಸಿನ ಪಲ್ಯ ರೇ 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 ಇದೆಲ್ಲ ಬರೀ ಗ್ಯಾಸ್ ಐಟಮ್ ರೇ ಇದು ಬೆಳೆಯ ಮಕ್ಕಳಿಗೆ ತುಂಬಾ ಪುಷ್ಟಿಕರವಾದ ಆಹಾರ ಯಾವ ಬೆಳೆಯ ಮಗು ನೋಡಿ ಅಲ್ಲಿ ಬೆಳೆಯ ಮಗು ಅರ್ಜುನ್ ಜನ್ಯ ಬೆಳಿಯೋ ಮಗುನ ಹೌದು ಏ ನಿಮ್ಮ ಕಣ್ಣಿಗೆ ಯಾಕರಿ ಮಗು ಥರ ಕಾಣಿಸ್ತದೆ ಅರ್ಜುನು ಅಯ್ಯೋ ಅವ್ರ ಕ್ಯಾರಿಯರಲ್ಲಿ ಬೆಳ್ದಿದ್ದಾರೆ ಅದು ದೈಹಿಕವಾಗಿ ನಮಗೆ ಸೊ ಇವ್ರು ಬೆಳಿಲಿ ಅಂತ ಹೌದು ಬಾಲಕ ಅಕ್ಕ ಹಾಂ ಹಾಂ ಈಗ ನಾನೇನು ಮಾಡಿದ್ದೀನಿ ಗೊತ್ತಾ ಹಾಂ ನಾನೊಂದು ಫಸ್ಟ್ ಕ್ಲಾಸ್ ಟ್ಯೂನ್ ಮಾಡಿದ್ದೀನಿ ಫಸ್ಟ್ ಲಾಸ್ಟ್ ಟ್ಯೂನ್ ಹೌದು ನಾನು ಅದನ್ನ ಇವ್ರು ಕೇಳಿಸ್ಬೇಕು ಅಂತ ಕೇಳಿಸ್ಬೇಕು ಅಂತ ಸರಿ ಇದು ಒಡಿ ಮಗ ಒಡಿ ಮಗ ಸಾಂಗ್ ತಾನೇ ಇದು ಹಾಂ ಅಲ್ಲ ಕಂಪೋಸ್ ಮಾಡಿರೋದೆ ಗುರು ಕಿರಣ್ ಅವ್ರ ಮುಂದೆ ಬಂದ್ಬಿಟ್ಟು ಏನೋ ಲಿರಿಕ್ಸ್ ಚೇಂಜ್ ಮಾಡ್ಬಿಟ್ಟು ನಮ್ಮ ಹತ್ರನೇ ಡೌನ್ ಮಾಡ್ತಿದಿರಾ ಓ ದೇವರೇ ನಾನು ಯಾವತ್ತು ಇವ್ರ ಮುಂದೆ ಹೇಳಿರ್ಬೇಕು ನೋಡಿ ನಾನು ಇನ್ನೊಂದು ಮಾಡಿದೀನಿ ಇನ್ನೊಂದು ಇನ್ನೊಂದು ಟ್ಯೂನ್ ಮಾಡಿದೀನಿ ಬೇಡ ಬೇಡ ಬಿಡಿ ಹಾ ಗುರು ಬದುಕೊಳ್ಳಿ ಈಗ ಗುರು ಬದುಕೊಳ್ಳಿ ಅಂತ ಮಾಫಿ ಮಾಫಿ ಈಗ ಇನ್ನೊಂದು ಟ್ಯೂನ್ ಮಾಡಿದೀನಿ ನಾನು ರೇ ರೇ ರೀ ಬಟ್ರೆ ಕಾಲಿ ಕ್ವಾಟ್ರ್ ಬಾಟ್ಲಿ ಹಂಗೆ ಲೈಫ್ ಆಚೆಗಾಕೊಳ್ಳೆ ವೈಫ್ ಇವರೇ ಇವರೇ ಕಂಪೋಸ್ ಮಾಡಿರೋದ್ರೆ ಬರ್ದಿದ್ ಬಟ್ರೆ ಅದು ಕದ್ಬಿಟ್ರೆ ಕದ್ಬಿಟ್ರಣ ಮತ್ತೆ ಬರ್ದಿದ್ದು ಬಿಟ್ರು ಸರಿ ಇವಾಗ ಹೋಗ್ಬಿಟ್ಟು ದಯವಿಟ್ಟು ನಮ್ಮ ಗೆಸ್ಟ್ಗಳಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದ್ರು ತಗೊಂಡ್ಬನ್ನಿ ಓಕೆ ಒಳ್ಳೆ ಒಳ್ಳೆ ಐಟಮ್ ತರ್ತೀನಿ ಹಾಗೆ ಬರುತ್ತೆ ಹೀಗೆ ಹೋಗ್ಬಿಟ್ಟು ಹಾಗೆ ಬಂದ್ಬಿಡ ಅರ್ಜುನ್ ಜನ್ಯ ಮಾತಾಡಲ್ಲ ಅಂತ ಪಣ ತೊಟ್ಬಿಟ್ಟಿದ್ದಾರೆ ದಯವಿಟ್ಟು ನಮಗೋಸ್ಕರ ಅಟ್ಲೀಸ್ಟ್ ಒಂದು ಹಾಡಾದರೂ ಹಾಡಿಪ್ಪ ಪ್ಲೀಸ್ ಹಾಡು ತಿರ್ಗ ಮಾತಾಡಲ್ಲ ಅಂದಮೇಲೆ ಹಾಡು ಬಾಯಿಂದ ಹಾಡ್ಬೇಕು ಇನ್ ಯಾವ್ದರಿಂದ ಹಾಡ್ಬೋದು ಹಾಡಲ್ಲ ನುಡ್ಸೋದು ಸೊ ನೀವು ಬಾಯಿ ತೆಗಿಯಲ್ಲ ಬಾಯಿ ಕೆಲಸನೇ ಕೊಡಲ್ಲ ಬರೀ ನುಡಿಸ್ತೀರಾ ಈಗ ಇದು ಯಾಕೋ ಇವತ್ತು ನಾವು ಫ್ಲಾಪ್ ಆಗೋಗ್ಬಿಟ್ವಿ ಸರಿ ಬನ್ನಿ ಪ್ಲೀಸ್ ದ ಸ್ಟೇಜ್ ಇಸ್ ಆಲ್ ಯೋರ್ಸ್ ಮಿಸ್ಟರ್ ಲಂಕೇಶ್ ಹೇಳಿ ಮಿಸ್ಟರ್ ಲೋಕೇಶ್ ನಮ್ಮ ಕರ್ನಾಟಕದ ಟೂ ಮೋಸ್ಟ್ ಹ್ಯಾಪನಿಂಗ್ ಮ್ಯೂಸಿಕ್ ಕಂಪೋಸರ್ಸ್ ಈಗ ಜೊತೆಯಲ್ಲಿ ಒಂದು ಜುಗಲ್ಬಂತಿ ಇದ್ದರೆ ಹೇಗಿರುತ್ತೆ ಸೂಪರ್ ಆಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಮೂಮೆಂಟ್ ಆಫ್ ದ ಶೋ ಅಂತ ಹೇಳ್ಬೋದು So the stage is all yours. Please, Arjun <laughs> Senia and Gurukiran, all yours. Enjoy. <laughs> wow, 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 wow! Amazing! Amazing! Simply. ಟ್ಯಾಬ್ಲೆಸ್ ವಾಟ್ ಈಸ್ ಯುವರ್ ಡ್ರೀಮ್ ಕಂಪೋಸಿಂಗ್ ಯಾವ 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 ಸಾಂಗನ್ನು ನೀವು ಯಾ ನಾನು ಈ ಥರ ಒಂದು ಮಾಡಬೇಕು ಅಂತ ನೀವು ಆಸೆ ಪಡ್ತೀರ ನಾನು ಈ ಥರ ಮಾಡಬೇಕು ಅನ್ನೋಕ್ಕಿಂತ ನನಗೆ ಟೋಟಲಾಗಿ ನಮ್ಮ ಕನ್ನಡ ಫಿಲ್ಮ್ ಮ್ಯೂಸಿಕ್ ಸ್ಟ್ಯಾಂಡರ್ಡ್ಸು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಅದರದ್ದು ಸೌಂಡಿಂದ ಹಿಡಿದು ಥಿಯೇಟರ್ ಆ ಸೌಂಡ್ ಆಗೋದ್ರಿಂದ ಹಿಡಿದು ಬೇಸಿಕ್ಕಿಂದನೂ ಅದು ಚೆನ್ನಾಗಿ ಆಗಬೇಕು ಅನ್ನೋದೊಂದು ಆಸೆ ಇದೆ ನಮ್ಮ ಗುರುಗಳು ವಿ ಮನೋಹರ್ ಸರ್ ಇಲ್ಲೇ ಇದ್ದಾರೆ ಸೊ ಇಬ್ಬರು ಗುರುಗಳ ಮುಂದೆ ನಾನು ಮಾತಾಡೋದು ತಪ್ಪಾಗುತ್ತೆ ಜಾಸ್ತಿ ಮಾತಾಡೋದು ಅವರು ಅವರು ಅಡುಗೆ ಅಂತ ಮಾಡಿದಾರಲ್ಲ ಪ್ರಿಪ್ರೇಷನ್ನು ಅಡುಗೆದಲ್ಲಿ ನಾವಿಬ್ಬರು ಆ ಅಡುಗೆದೊಂದು ಒಂದು ಐಟಮ್ ನಮ್ಮನ್ನು ಇಬ್ಬರು ಇಬ್ಬರನ್ನು ತಂದಿದ್ದು ಮನೋಹರ ಬನ್ನಿ ಸರ್ ಮನೋಹರ್ ಸರ್ ಮನೋಹರ್ ಸರ್ ನಮ್ಮ ಮಜಾ ಟಾಕೀಸಿನ ಬಟ್ಟ ಆದರೆ ಇಡೀ ಕರ್ನಾಟಕಕ್ಕೆ ಅತ್ಯುತ್ತಮವಾದಂತಹ ಹಿಟ್ಗಳನ್ನು ಕೊಟ್ಟಂತಹ ಮ್ಯೂಸಿಕ್ ಡೈರೆಕ್ಟರು ಅವ್ರು ಕೊಟ್ಟಿರುವಂತಹ ಎರಡು ಸೂಪರ್ ಹಿಟ್ ಅಂದರೆ ಗುರು ಕಿರಣ್ ಆ್ಯಂಡ್ ಅರ್ಜುನ್ ಜನ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ನನಗೆ ಅವರು ಶಿಷ್ಯಂದ್ರಿ ಅಂತ ಹೇಳೋದಕ್ಕೆ ಭಾಳ ಸಂಕೋಚ ಆಗುತ್ತೆ ಯಾಕಂದರೆ ಇಬ್ಬರು ನನ್ನ ನನ್ನ ರೆಕಾರ್ಡಿಂಗಲ್ಲಿ ಆಪತ್ ಬಾಂಧವರು ಅಂತ ಹೇಳ್ಬೇಕು ನಾನು ಯಾಕಂತಂದ್ರೆ ಕೆಲವು ಕಷ್ಟಕರದ ಸಂದರ್ಭ ಬರುತ್ತೆ ಯಾರೋ ಇರಲ್ಲ ಅಥವಾ ಯಾರೋ ಕೈ ಕೊಟ್ಟಿರ್ತಾರೆ ಆಗ ಹುಡುಕ್ತಾ ಇರ್ತೀವಿ ಆಗ ತಕ್ಷಣ ನೆನಪಾಗೋದು ಯಾರಿಗೆ ಗೊತ್ತಿರುತ್ತೆ ಅಂತ ಅಂದಾಗ ನನಗೆ ಫಸ್ಟ್ ಫ್ಲ್ಯಾಶ್ ಆಗಿದ್ದು ಗುರುಕಿರಣ್ ಹಾಗೆ ಇನ್ನೊಂದು ಅದು ಸ್ವಲ್ಪ ದಿವಸ ಆದಮೇಲೆ ಇವರು ಸ್ವತಂತ್ರ ಆದಮೇಲೆ ಅರ್ಜುನ್ ನನಗೆ ಬಂದ ಸೊ ಇವರಿಬ್ಬರು ಸೇರಿ ನನ್ನ ಮ್ಯೂಸಿಕಿಗೆ ಅಲಂಕಾರ ಮಾಡಿದರು ನನಗೆ ಎಷ್ಟು ಹೇಳಿದ್ರು ಯಾಕಂದ್ರೆ ನಾನು ಲೈಫಲ್ಲಿ ಹೋಗಿಬಿಟ್ಟವನು ನಾನು ಮ್ಯೂಸಿಕಲ್ಲಿ ಟ್ರೈ ಮಾಡಿದೆ ಟ್ರೈ ಅಂದರೆ ಎಲ್ಲ ಥರ ಟ್ರೈ ಮಾಡಿದೆ ಆ ಟೈಮಲ್ಲಿ ನಾನು ಕೆಲವರೆಲ್ಲ ಕ್ಯಾಶುವಲಿ ಇಸ್ ಮೇಕ್ ಫನ್ ಇನ್ ಫ್ರಂಟ್ ಆಫ್ ಅಂದರೆ ರೆಕಾರ್ಡಿಂಗ್ ಅಂತ ಕರೆದು ಮುಖದ ಮೇಲೆ ನಗ್ತಾ ಇದ್ರು ಆ ಟೈಮಲ್ಲಿ ನನಗೆ ಕರೆದು ಸ್ಟುಡಿಯೋದಲ್ಲಿ ಅವಕಾಶ ಅವಕಾಶ ಕೊಟ್ಟಿದ್ದೀವ್ರೆ ಆ್ಯಕ್ಚುಲಿ ಮಜಾ ಟಾಕೀಸ್ ಅಲ್ಲಿ ಅವ್ರ ತಲೆಯಲ್ಲಿ ನಾನು ತುಂಬ ದೊಡ್ಡ ಮ್ಯೂಷಿಯನ್ ಅಂತ ಹಂಗೆ ಕರೆದಿದ್ದು ನಾನು ಆ್ಯಕ್ಚುಲಿ ಅಲ್ಲಿಗೆ ಹೋದ ನಂತರ ಕಲಿಯಕ್ಕೆ ಶುರು ಮಾಡಿದ್ದು ನಾನು ಏನು ಸ್ಟಾರ್ಟಿಂಗ್ ನನ್ನ ಬೇಸ್ ಸ್ಟ್ರಕ್ಚರ್ ಯಾವುದಾದ್ರು ಒಂದು ಗುರುಕುಲ ಅಂತ ಇದೆ ಫೌಂಡೇಶನ್ ಅಂತ ಇರುತ್ತೆ ಅಲ್ಲ ನಾನು ಸರ್ ನಾನು ಇವತ್ತು ನಾನು ಇದು ಹೇಳಬೇಕು ಸರ್ ಯಾಕಂದ್ರೆ ನಿಮ್ಮನ್ನು ನಾನು ಲೈಫಲ್ಲಿ ಫಾಲೋ ಮಾಡ್ತೀನಿ ನೀವು ಹೇಳ್ಕೊಟ್ಟಿದ್ದು ಮ್ಯೂಸಿಕ್ ಅಲ್ಲದೆ ನಾನು ಮನೇಲಿ ಸುಮ್ಮನೆ ಕೂತಿದ್ದಾಗ್ಲೂ ಬೇರೆ ಅವ್ರದ್ದು ಯಾವುದು ದೊಡ್ಡ ಫಿಲ್ಮ್ಸ್ ರೆಕಾರ್ಡಿಂಗ್ ಇದ್ದಾಗ ಬೇರೆ ಮ್ಯೂಸಿಷಿಯನ್ಸ್ ಬಂದಾಗ ಬಾರೋ ಅವ್ರ ಹತ್ರ ಏನೇನು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಬಂದು ನೋಡ್ಕೊ ಅಂತ ಅದು ಹೇಳೋರು ಖಂಡಿತವೂ ನಾನಂತೂ ನೋಡಿಲ್ಲ ಸರ್ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ ನನ್ನ ಜೊತೇಲಿ ಯಾರನ್ನ ಬಂದರೆ ನಾನು ಅದು ನೆನಪಾಗತ್ತೆ ನನಗೆ ಯಾರನ್ನ ಚಾನ್ಸ್ ಕೇಳ್ಕೊಂಬಲ್ಲ ನೀವು ನೆನಪಾಗ್ತೀರಾ ಸರ್ ನನಗೆ ಇಲ್ಲ ಅದೆಲ್ಲ ನಿಮ್ಮ ಇಬ್ಬರ ದೊಡ್ಡ ಗುಣ ಅವ್ಲಿ ಒಂದಂತೂ ಸತ್ಯ ನಮ್ಮ ಮಜಾ ಟಾಕೀಸಲ್ಲಿ ಇರುವಂತಹ ಅಪರೂಪದ ರತ್ನ ಅಂದರೆ ನಮ್ಮ ಮನೋಹರ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್